ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು 5 ಹಸಿಮೆಣಸಿನಕಾಯಿ ಈ ಥರ ಉದ್ದದಷ್ಟು ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ 3 ಈರುಳ್ಳಿ ದಪ್ಪ ಸೈಜಿಂದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ನು ಮತ್ತು ಮೆಣಸಿನ್ಕಾಯಿನ ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಈಗ ನಾನಿಲ್ಲಿ ಬಿರಿಯಾನಿಗೆ ಮಸಾಲೆ ರುಬ್ಬೋದಕ್ಕೆಯಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1/7 ಲವಂಗ ಹಾಕ್ಕೊಳ್ತಾಯಿದ್ದೀನಿ. 1-2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ 10-15 ಮೆಣಸು ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ 1 ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು. ಹಾಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ನಾನು ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಬರೋಣ. ಈ ಥರ ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ. ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದ್ದಕ್ಕೆ ನಾನು ಇಲ್ಲಿ ರುಬ್ಕೊಂಬಂದಿದ್ದೀನಲ್ಲ ಆ ಮಸಾಲನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದ್ದಕ್ಕೆ 1 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಖಾರದ್ದು ನೀರು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಇಲ್ಲಿ ಸುತ್ತ ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ. ಚಿಕನ್ನು ಈಗ 50% ಬೆಂದಿದೆ. ನಾನಿಲ್ಲಿ 1 ಬಾಸುಮತಿ ರೈಸ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಈಗ ನಾನಿಲ್ಲಿ 2 ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀರು ಕುದಿತಾ ಇದೆ. ಇದಕ್ಕೆ ನಾನು ಬಾಸುಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ 1/2 ಗಂಟೆ ಮೊದಲೇ ನೆನೆಸಿಟ್ಟಿದ್ದೀನಿ. ಅಕ್ಕಿ ಹಾಕಿದ್ದೀನಿ ನಾನೀಗ. ಇದಕ್ಕೆ ನಾನು 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಬೇಯಿಸೋದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಂಡಿದ್ನಲ್ವಾ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ಹೊಡೆಸ್ಕೊಳ್ಳೋಣ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ಹೊಡೆಸ್ಕೊಳ್ಳೋಣ. ವಿಷಲ್ ಆಗಿದೆ ನೋಡಿ. ಉದುರಾಗಿ ಬಂದಿದೆ. ನಾನು ಮಾಡಿರೋ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.